हेलो फ्रेंड्स, गुड मॉर्निंग एल्लरिगू। सो ब्लॉग माड्ता इदीनि, गंटे 12:30 आगि होयितु। इवाग नानु स्वल्प केलस बिट्टु एद्दिदीनि, स्नान एल्ल माड्सबेकु अंत। चिन्नु हेळु बंगार, कै तेगि, शी शी शी, कै हाकुकाग ಚಿನ್ನರಿ ಆಗ ಮಗ ಶೀಲ್ ಕಣ ಇಲ್ಲಿ ತಿಲ್ಲಿ ತಿಲ್ಲಿತ್ತ ಪೌಡರ್ ಪೌಡರ್ ಅವ್ರದ್ದು ಯಾವಾಗ್ಲೂ ಇದೇ ಇರುತ್ತೆ, ಯಾವಾಗ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ತಾ ಇರ್ತಾಳೆ. ಸೊ ಇವಾಗ ಸ್ನಾನ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ರೆಡಿ ಮಾಡಿ ಒಂದ್ಸಲ ತಗೊಂಡು ಹೋಗಿ ಇಟ್ಬಿಡ್ತೀನಿ. ಶೋನ ಚಿನ್ನು ಬಾಕಂದ ಆಗ ಮಗ ಆಗ ಕಡಿಗೆ ಕಡಿಗೆ ಕೊಡ್ತೆ ನಿಂಗೆ. ಹಾ ಕಡಿಗೆ ಕೊಡ್ತೆ, ನಾವು ಆದ್ಮೇಲೆ ಕೊಡ್ತೇವೆ ಬಂಗಾರ. ಮ್ಯೂಕ್ ಹಪ್ಪ ಬಾ, ಅವಳನ್ನ ಒಂದ್ ಕೈಯಲ್ಲಿ ಎತ್ಕೊಂಡಿದ್ದೀನಿ. ಯಾವಾಗ್ಲೂ ಅಷ್ಟೇ ಅವಳು. ಹಾ ಲೈಟ್ ಬನ್, ಲೈಟ್ ಬನ್, ಹಾ ಬನ್ 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 ಚಿನ್ನು ಬಾ ಬಾ. ಮ್ಯೂಕ್ ಹೋತೆ ನಾನ ಇದು ಬಟ್ಟೆ ಒಗಿಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಅವಳದ್ ನೋಡಿ, ಅಲ್ಲಿ ಎಲ್ಲ ಪೌಡರ್ ಎಲ್ಲ ಕೆಳಗೆ ಹಾಕಿ ಓಪನ್ ಮಾಡಿ ಬಂದಿದ್ದಾಳೆ. ಹಾ ಒಂದು ಸ್ವಲ್ಪ ಕ್ಲೀನ್ ಆಗಿ ಇಲ್ಲ, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ನಾನು ಕೆಲಸ ಮಾಡಿರೋದ್ರಿಂದ ಬೆಳಿಗ್ಗೆ ಮಾಡಿದ್ದೆಲ್ಲ ಹಾಗೆ ಹಾಗೇನೆ ಇದೆ. ಇವಾಗ ಕಿಚನ್ಗೆ ಬಂದಿದ್ದೀನಿ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಮಧ್ಯಾಹ್ನ ನೋಡ್ತೀನಿ ಚಪಾತಿ ಮಾಡೋದ ಇಲ್ಲಿ ಏನು ಮಾಡೋದಂತ. ಫಸ್ಟು ಸ್ನಾನಕ್ಕೆ ನೀರನ್ನು ಇಟ್ಬಿಡ್ತೀನಿ, ಆಮೇಲೆ ಅವಳಿಗೆ ಎಣ್ಣೆ ಹಚ್ಚುತ್ತೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಹಾಂ 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 ಬಾ. ಅವಳಿಗೆ ಸ್ನಾನ ಮಾಡ್ಬೇಕಂದ್ರೆ ಎಷ್ಟೊಂದು ಇಷ್ಟ ಅಂದ್ರೆ ಬೇಗ ಬೇಗ ಮಾಡ್ಬೇಕು ಅವಳಿಗೆ. ಇಲ್ಲಿ ಹಾಲ್ ಅಲ್ಲಿ ಕೂಡ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿದೀನಿ. ಕಿಚನ್ ಅಲ್ಲಿ ಹಾ 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 ಅಡ್ಗೆ ಆದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇಲ್ಲಿ ನೀರಿಟ್ಟಿದ್ದೀನಿ ಸ್ನಾನ ಆದ್ಮೇಲೆ ಒಂದ್ಸಲ ನೋಡ್ತೀನಿ. ಚಪಾತಿ ಏನಾದ್ರೂ ಮಾಡ್ತೀನಿ, ಅದಾದ್ಮೇಲೆ ಎಲ್ಲ ಪಾತ್ರೆ ಒಟ್ಟಿಗೆನೆ ತೊಳಿತೀನಿ. ಮತ್ತೆ ಅಷ್ಟೊಂದು ಟೈಮ್ ಇರಲ್ಲ, ಇವಾಗ ಒಂದ್ಸಲ ತೊಳಿರಿ ಮತ್ ಪುನಃ ಪಾತ್ರೆ ಆಗತ್ತೆ. ಸೊ ಅದಕ್ಕೋಸ್ಕರ ಹಾ ಬಾ ಬಾ ಬಾ. ಅವಳಿಗೆ ಬೇಗ ಸ್ನಾನ ಮಾಡ್ಬೇಕು. ಸೊ ನೀರ್ ಹಾಕ್ಬಿಟ್ಟು ಬೇಗ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಕಿಚನ್ಗೆ ಬರ್ತೀನಿ ಒಂದ್ಸಲ. ಊಟ ಎಲ್ಲ ಆದ್ಮೇಲೆ ಮತ್ತೆ ಪುನಃ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು, ಯಾಕಂದ್ರೆ ಇವಾಗ್ಲೇ ಎಷ್ಟು ಟೈಮ್ ಪಾಸ್ ಆಗತ್ತೆ, ಆಲ್ಮೋಸ್ಟ್ 1 hour ಮೇಲೆ ಹೋಗುತ್ತೆ. ಆಯ್ತು ಬಾಯ್, ಮತ್ತೆ ಸಿಗ್ತೀನಿ ನಿಮ್ಗೆ ಸ್ವಲ್ಪ ಟೈಮ್ ನಂತರ. ಸೊ ಇವಾಗ ಇಲ್ಲಿ ನಾನು ಲಂಚ್ಗೆ ಚಪಾತಿ ಮಾಡಿದ್ದೀನಿ, ಮತ್ತೆ ಎಗ್ ಆಮ್ಲೆಟ್ ಮಾಡಿದ್ದೀನಿ, ಆಮೇಲೆ ಇಲ್ಲಿ ಬೆಂಡೆಕಾಯಿ ಪಲ್ಯನ ಮಾಡಿದ್ದೀನಿ. ಸೊ ಲಂಚ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಗಳದ್ದು ಆಟ ನಡೀತಾ ಇದೆ, ಇಲ್ಲಿ ನೋಡ್ಬೋದು. ಅವಳೆಲ್ಲ ಈರುಳ್ಳಿ ಮತ್ತೆ ಅದು ಬೆಳ್ಳುಳ್ಳಿ ಎಲ್ಲ ತಗೊಂಡು ಬಂದು ಸಿಪ್ಪೆನೆಲ್ಲ ತೆಗಿತಾ ಇದ್ದಾಳೆ. ಸೊ ಅವಳಿಗೂ ಕೂಡ ಇವತ್ತು ಚಪಾತಿನೇ ತಿನ್ನಿಸ್ತೀನಿ. ಆಗ ಬಾಬು, ಒಳಗಿಟ್ಟಿ ಬಾ, ಹೋಗ. ಅವಳು ಹೇಳಿದ್ದೆ ಕೇಳೋದಿಲ್ಲ, ನಾನು ಹೇಗೆ ಅಡುಗೆ ಮಾಡ್ತೀನಿ ನೋಡಿ, ಆ ರೀತಿ ಅವಳು ಸಿಪ್ಪೆಯಿಂದ ಮಾಡ್ತಾ ಇದ್ದಾಳೆ ಅಡುಗೆನ. ಏಯ್ ಅಡುಗೆ ಮಾಡ, ಬಾಜಿ ಮಾಡ. ಹಾ ಸೊ ಇಲ್ಲಿ ಸಂಜೆ ಆಗಿದೆ, ಚಾಯ್ ಮಾಡಿ ಆಯ್ತು. ಅವಳಿಗೆ ನಾನು ಮಾತಾಡಿದ್ರೆ ಅವಳು ಮಾತಾಡ್ಬೇಕು. ಇಲ್ಲಿ ಅವಳನ್ನ ಗ್ಯಾಲರಿಯಲ್ಲಿ ಕೂರಿಸಿದ್ದೀನಿ, ಈ ಗಾಡಿ ಜೊತೆ ಆಟ ಆಡ್ತಾ ಇದ್ದಾಳೆ. ಆಡ್ ಮಗ. ಆಗ 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 ಕಂದ, ಇಲ್ಲಿ ಹೊರಗಡೆ ಗ್ರೀನರಿ ನೋಡ್ಕೊಂಡು ಟೀ ಕುಡಿಯೋ ಮಜಾನೇ ಬೇರೆ, ತುಂಬಾನೇ ಖುಷಿ ಆಗುತ್ತೆ. ಸೊ ನಾನು ಟೀ ಕುಡಿಯೋಗ ಮೋಸ್ಟ್ಲಿ ಇಲ್ಲೇ ಕೂತ್ಕೊಳ್ತೀನಿ, ಬೆಳಗಿನ ತಿಂಡಿ ಅಲ್ಲ, ಹಾಗೆ ಖಾಲಿ ಟೀ ಕುಡಿಯೋಗ ಮತ್ತೊಂದು ತಲೆ ಎಲ್ಲ ಬಾಚ್ಕೊಳ್ಳುವಾಗ ಇಲ್ಲೇ ಕೂತ್ಕೊಂಡು ಬಾಚ್ಕೊಳ್ಬಿಡ್ತೀನಿ, ತುಂಬ ಖುಷಿ ಆಗುತ್ತೆ. ಹಾ ಗಾಡಿ ಮೇಲೆ ಕೂತ್ಕೋ. ಹಾ ಹಾ ವಾ ಸ್ಲೋ 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 ಸ್ಲೋ. ಹಾ ಗುಡ್ ಗರ್ಲ್, ಗುಡ್ ಗರ್ಲ್. ಹಾ ಆಯ್ತಾ, ಅವ್ಳು ಸ್ವಲ್ಪನೇ ಆಟ ಆಡ್ತಾಳೆ. ಸೊ ಮತ್ತೆ ಸಿಗ್ತೀನಿ ನಿಮಗೆ ಡಿನ್ನರ್ ಜೊತೆ. ಹೆಲೋ ಫ್ರೆಂಡ್ಸ್, ನಿನ್ನೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಗಂಜಿ ಮಾಡ್ತಾ ಇದ್ದೀನಿ. ಸೊ ಅಕ್ಕಿನ ಇಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ, ತುಂಬ ಈಸಿ ಆಗಿಬಿಡುತ್ತೆ ಗಂಜಿ, ಮತ್ತು ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಬೆಳಗ್ಗೆ ದೋಸೆ ಮಾಡಿದ್ದೆ, ಆ ಕಡೆ ಪಾತ್ರೆ ಎಲ್ಲ ಹಾಗೆ ಇದೆ, ತೊಳಿಬೇಕಿದೆ.
ಈ ಕಡೆ ಸ್ನಾನ ಮಾಡ್ಲಿಕ್ಕೆ ನೀರನ್ನ ಇಟ್ಟಿದ್ದೀನಿ. ಸೊ ಸ್ನಾನ ಎಲ್ಲ ಆದ್ಮೇಲೆ ಆಮೇಲೆ ಊಟ ಮಾಡಬೇಕು. ಇಲ್ಲಿ ಬೆಡ್ರೂಮ್ನಲ್ಲಿ ಬಂದಿದ್ದೀನಿ, ಸ್ವಲ್ಪ ಕ್ಲೀನ್ ಮಾಡಬೇಕು. ಇವತ್ತು ನೋಡ್ಬೋದು ನೀವು 1 ಗಂಟೆ ಆಗಿದೆ ಇವಾಗ. ನಾನು ಅಂದರೆ ಕೆಲಸ ಸ್ಟಾಪ್ ಮಾಡಿ ಸ್ವಲ್ಪ ಸ್ನಾನ ಮಾಡಿಸೋದು, ಇದೆಲ್ಲ ಕ್ಲೀನಿಂಗ್ ಮಾಡೋದು, ಆಮೇಲೆ ಅಡುಗೆ ಎಲ್ಲ ಮಾಡೋದು ಬಂದಿದ್ದೀನಿ. ಸೊ ಇದು ಇವಾಗ ಕ್ಲೀನ್ ಮಾಡಬೇಕು. ಲೈಟ್ ಹಾಕೊಂಡಿದ್ದೀನಿ. ನಿನ್ನೆ ಸೀರಿಯಸ್ಲಿ ಅಂದರೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಇದ್ದೆ, ಬಟ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಈವ್ನಿಂಗಲ್ಲಿ ನಿಮಗೆ ತೋರಿಸ್ತಾ ಇದ್ದೆ, ನಾನು ಹೊರಗಡೆ ಕೂತ್ಕೊಂಡು ಟೀ ಕುಡಿತಾ ಇದ್ದಿದ್ದೆ ಹಾಗೆ ಎಲ್ಲ. ಬಟ್ ಏನಾಯ್ತಂದರೆ ತೋರಿಸ್ತಾ ಇದ್ದಾಗ ಕೆಳಗಡೆ ನಾನು ನೋಡಿದೆ ಒಂದು ಆ್ಯಂಬುಲೆನ್ಸ್ ಬಂತು. ಸೊ ನಂಗೆ ತುಂಬ ಶಾಕ್ ಆಯಿತು, ಯಾಕಪ್ಪ ಮೊನ್ನೆ ಅಷ್ಟೇ ಬಂದು ಒಂದು ಲೇಡಿಗೆ ಆಗಿತ್ತು ಕೊರೋನಾ, ಸೊ ಕರ್ಕೊಂಡು ಹೋಗಿದ್ರಂತ. ಆಮೇಲೆ ನೋಡಿದರೆ ಇನ್ನೊಬ್ಬರಿಗೆ ಆಗಿತ್ತು ಕೊರೋನಾ. ಸೊ ತುಂಬ ಶಾಕ್ ಆಗಿತ್ತು. ನಿನ್ನೆ ಮತ್ತೇನು ಮಾಡಲಿಕ್ಕೆ ಮೂಡೇ ಇರಲಿಲ್ಲ, ಅಂದರೆ ಯಾಕಂದರೆ ಇಷ್ಟು ಹತ್ತಿರದಲ್ಲಿ ಮತ್ತೊಂದು ಪಾಸಿಟಿವ್ ಕೇಸ್ ಬಂದಿದೆ, ತುಂಬ ಶಾಕ್ ಆಯಿತು. ಮತ್ತೆ ಪುನಃ ನಮ್ಮ ಬಿಲ್ಡಿಂಗ್ನ ಅಂದರೆ ಸೀಲ್ ಮಾಡಿದ್ದಾರೆ, ಸೊ ಯಾರೂ ಹೊರಗಡೆ ಎಲ್ಲ ಹೋಗುವಾಗೆ ಇಲ್ಲ. ಮತ್ತೆ ಏನು ಮಾಡೋದು, ತುಂಬ ಅಂದರೆ ಭಯ ಆಗ್ತಾಯಿದೆ. ಒಂದು ಕೇಸ್ ಸಿಕ್ಕಿದಾಗ ಅಷ್ಟೊಂದೇನು ಅನಿಸ್ಲಿಲ್ಲ, ಬಟ್ ಇವಾಗ ಮತ್ತೊಂದು ಸಿಕ್ಕಿದೆ. ಸೊ ಅದಕ್ಕೆ ತುಂಬಾ ಸ್ವಲ್ಪ ಅಂದರೆ ಸ್ಯಾಡ್ ಆಗಿದ್ದೀನಿ, ಸ್ವಲ್ಪ ಬೇಸರ ಆಗಿದೆ. ಇಷ್ಟು ಅಂದರೆ ನಮ್ಮ ಫ್ಲೋರಲ್ಲೇ ಅಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಕೇಸ್ ಸಿಗ್ತಾ ಇದೆ ಅಂತ, ಅದು ಇಷ್ಟೊಂದು ದಿನ ಆದಮೇಲೆ. ಸೊ ಇಷ್ಟು ದಿನ ಅವರು ಪಾಸಿಟಿವ್ ಇದ್ದವರು ಮನೆಯಲ್ಲೇ ಇದ್ದರು. ಸೊ ಅದೇ ಅದಕ್ಕೆ ಸ್ವಲ್ಪ ಬೇಜಾರು, ಯಾಕಂದರೆ ನಾವು ನಮಗೆ ಗೊತ್ತಿರೋದಿಲ್ಲ. ಇವಾಗ ನಮ್ಮ ಹಸ್ಬೆಂಡ್ ಕೂಡ ಕೆಲಸಕ್ಕೆಲ್ಲ ಹೋಗ್ತಾರಲ್ವ, ಸೊ ಅದಕ್ಕೆ ಅಂದರೆ ಯಾವ ರೀತಿಯಲ್ಲಿ ಮನೆಗೆ ಬರುತ್ತಂತ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ತುಂಬ ಭಯ ಕೂಡ ಇದೆ. ನಾನು ಫ್ಯಾಮ್ಲಿಗೆಲ್ಲ ಹೇಳಿದಾಗ ತುಂಬ ಭಯ ಆಯಿತು ಅವರಿಗೆಲ್ಲ, ಅಂದರೆ ಇಷ್ಟು ಹತ್ತಿರದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೇಸ್ ಸಿಗ್ತಾ ಇದೆ ಅಂತ. ಬಟ್ ಅದಕ್ಕೆ ಇವಾಗ ಮನೆಯಿಂದ ಎಲ್ಲಿಗೂ ಹೋಗೋದಿಲ್ಲ, ಆದರೂ ಕೂಡ ಏನಾದರೂ ನಮ್ಗೆ ಬೇಕಾದರೂ ಹೋಗಲೇಬೇಕಾಗತ್ತಲ್ವಾ. ನೋಡ್ತೀನಿ, ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ, ಏನಾಗಿದೆ ಹೇಗಾಗಿದೆ ಅಂತ ಎಲ್ಲ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇವಾಗ, ಯಾಕಂದರೆ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ನಿನ್ನೆ. ಸೊ ಅದಕ್ಕೆ ಇವಾಗ ಜಸ್ಟ್ ಕಂಟಿನ್ಯೂ ಮಾಡಿದೆ ನಾನು ಸ್ವಲ್ಪ, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡ್ತೀನಿ ನಾನು ಇವಾಗ. ಇನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.